ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನದ ಬಗ್ಗೆ, ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಅದೇ ರೀತಿ ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ನೋಡ್ಬೋದು. ಇಲ್ಲಿ ಮೌಲ್ಯಮಾಪನ ಹೇಗಿರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇಲ್ಲಿ ನೀವು ನೋಡ್ಬೋದು, ನೀವು ಕರೆಕ್ಟಾಗಿ ಆನ್ಸರ್ ಅನ್ನು ಬರೆದಿರಬೇಕಾಗುತ್ತೆ ಅಥವಾ ಆನ್ಸರ್ಗೆ ರಿಲೇಟೆಡ್ ಅನ್ನು ಕೂಡ ಬರೆದಿರಬೇಕಾಗುತ್ತೆ. ನೀವು ಇಲ್ಲಿ ಕರೆಕ್ಟಾಗಿ ಬರೆದಿಲ್ಲ ಅಂದ್ರೂ ಕೂಡ ನೀವು ಮಾರ್ಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡೋಕೆ ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಇನ್ ಕೇಸ್ ನೀವು ಕರೆಕ್ಟಾಗಿ ಬರೆದಿಲ್ಲ, ನೀವು ಆರಾಮಾಗಿ ನೀವು ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ, ಅವರು ಸಾಕಷ್ಟು ಅಂಕಗಳನ್ನು ಕಟ್ ಮಾಡೋಕ್ಕೆ ಅಂಕಗಳನ್ನು ಕಟ್ ಮಾಡೋಕ್ಕೆ ಅವರನ್ನು ತಯಾರಿರೋದಿಲ್ಲ. ಅವರು ಕೂಡ ಯೋಚನೆ ಮೈಂಡ್ ಸೆಟ್ ಬೇರೆ ಇರುತ್ತದೆ. ಅದಕ್ಕೋಸ್ಕರ ನೀವು ಆದಷ್ಟು ಉತ್ತರಕ್ಕೆ ಹತ್ತಿರವಾದ ಕ್ವಶನ್ಸ್ ಚೆನ್ನಾಗಿ ಬರೆದಿದೆ, ನಿಮಗೆ ಮೌಲ್ಯಮಾಪನ ಸಿಂಪಲ್ ಆಗಿರುತ್ತೆ. ಸೇಮ್ ಹೇಗೆ ನಿಮ್ದು ಪಿ ಯು ಸಿ ಫೈನಲ್ ಎಕ್ಸಾಮ್ದು ಮೌಲ್ಯಮಾಪನ ಇತ್ತು ಅದೇ ರೀತಿ ಇರುತ್ತೆ, ಯಾವುದೇ ರೀತಿ ಬದಲಾವಣೆ ಇರುವುದಿಲ್ಲ. ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಕೇಳ್ತಾ ಇದ್ರು, 35 ಪಾಸಿಂಗ್ ಮಾರ್ಕ್ಸ್ ಯಾವ ರೀತಿ ಎಷ್ಟು ಅಂತ ಕೇಳ್ತಿದ್ರು. ನಾವು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ, ಫುಲ್ ಸ್ಟ್ರಾಟಜಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಅದ್ರಲ್ಲಿ ನಿಮಗೆ ಕಂಪ್ಲೀಟ್ ಗೊತ್ತಾಗುತ್ತೆ ಪಾಸಿಂಗ್ ಮಾರ್ಕ್ಸ್ ಯಾವ ರೀತಿ ವೇರಿ ಆಗುತ್ತೆ, ಎಷ್ಟು ತೆಗಿಬೇಕು, ಎಷ್ಟು ತೆಗೆದು ಸೂಕ್ತ ಅಂತ ಹೇಳಿ ನಿಮಗೆ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ. ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ವೇರಿ ಆಗುತ್ತೆ ಪ್ರತಿಯೊಂದು ವಿಷಯಗಳಲ್ಲಿ. ಒಂದು ವಿಷಯದಲ್ಲಿ ನೀವು 30 ತೆಗೆದ್ರು ಕೂಡ ನಡೀತದೆ, ಇನ್ನು ಬೇರೆ ವಿಷಯಗಳಲ್ಲಿ 35 ತೆಗೆದಿರಬೇಕಾಗುತ್ತೆ. ಆ ರೀತಿ ವೇರಿ ಆಗುತ್ತೆ. ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ, ನೋಡ್ಬೋದು. ನಂತರ ವಿದ್ಯಾರ್ಥಿಗಳು, ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಪಿ ಯು ಸಿ ಸಪ್ಲಿಮೆಂಟ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ವಿದ್ಯಾರ್ಥಿಗಳು ಕೂಡ ರಿಸಲ್ಟ್ ಡೇಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸದ್ಯಕ್ಕೆ ಯಾವುದೇ ರೀತಿ ಅಧಿಕೃತವಾದ ಡೇಟ್ ಅಂತ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಆಗಿಲ್ಲ. ನಿಮಗೆ ಆಗಸ್ಟ್ 25 ಪರೀಕ್ಷೆ ಎಂಡ್ ಆಯಿತು. ನಂತರ ನಿಮ್ಗೆ ರಿಸಲ್ಟ್ ಡೇಟ್ ಅನ್ನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ರಿಸಲ್ಟ್ ಡೇಟ್ ಬಗ್ಗೆ ಮಾತಾಡೋದ್ರೆ ಅರೌಂಡ್ ಸೆಪ್ಟೆಂಬರ್ 15 ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ 15 ಒಳಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ನೀವು ಡಿಗ್ರಿ ಅಡ್ಮಿಷನ್ ಆಗೋ ಕಾರಣ ಬೇಗ ರಿಸಲ್ಟ್ ಕೊಡಬೇಕಾಗುತ್ತೆ. ಸೆಪ್ಟೆಂಬರ್ 15 ಒಳಗೆ ನೀವು ರಿಸಲ್ಟ್ ಅನ್ನು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಜಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅಷ್ಟೇ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.